Thanks. ವಿಜಯ್ ಅವ್ರು ಹೊರಟೋದ್ರ? ವಿಜಯ್, ನಿನ್ನೆ ನೀನು ನನ್ನ ಹತ್ರ ಮಾತಾಡಿ ಹೋದ್ಮೇಲೆ ನಾನು ತುಂಬಾ ಯೋಚಿಸಿದೆ. ಮಗು ಹೇಮಾ ಹತ್ರ ಇರೋದೇ ಸರಿ ಅನ್ನಿಸ್ತು. ಅಕ್ಕ ವಿಜಯ್, ನಾನು ಈ ನಿರ್ಧಾರಕ್ಕೆ ಬರೋಕೆ ಕಾರಣ ಏನು ಗೊತ್ತಾ? ನಿನ್ನೆ ನೀನು ಮಾತಾಡಿದ ವಿಷಯ ಅಲ್ಲ, ನೀನು ಮಾತಾಡಿದ ರೀತಿ. ಯಾಕೆ, ನಿನಗೆ ಜ್ಞಾಪಕ ಇಲ್ವಾ? ಐ ಡೋಂಟ್ ಕೇರ್, ಐ ಡೋಂಟ್. ವಿಜಯ್, ಯಾರೋ ಹೆತ್ತ ಮಗು ಜೊತೆ ನಾನು ಕೇವಲ 3 ವರ್ಷ ಕಳೆದೆ, ನಿಜ. ಆದ್ರೆ ಈ ಒಂದು ಕಾರಣಕ್ಕೋಸ್ಕರ ನಾನು ನನ್ನ ತಮ್ಮನ ಜೀವನ ಹಾಳು ಮಾಡೋಕೆ ಇಷ್ಟಪಡೋಲ್ಲ. ಬಟ್ ವಿಜಯ್, ಮತ್ತೆ ಮತ್ತೆ ನೀನ್ ಮೊದಲು ಹಾಗಾಗ್ಬಾರ್ದು. ನನಗ್ ನೀನ್ ಬೇಕು ವಿಜಯ್, ನನಗ್ ನೀನ್ ಬೇಕು. ಐ ಆಮ್ ಸಾರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಮಗು ನಿನ್ನ ಹತ್ರನೇ ಇರ್ಲಕ್ಕ? ಇಟ್ಸ್ ಆಲ್ ರೈಟ್. ಮಗು ಹೇಮಾ ಹತ್ರ ಇದ್ರು ಮತ್ತೆ ನಮ್ಮನೆಗೆ ಬರುತ್ತೆ, ಆ ದೇವ್ರ ದಯೆ ಇದ್ರೆ. ಬರೀ ಕೈಲಿ ಹೋಗೋದು ನನಗೆ ಇಷ್ಟ ಇಲ್ಲ. ನಿನ್ ಮಗು ನಿನ್ನ ಹತ್ರ ತಗೊಂಬಂದಿದ್ದೀನಿ. ಹ್ಮ್, ಯಾವಾಗ್ಲಾದ್ರೂ ಈ ಮಗುಗೆ ತಂದೆ ಬೇಕು ಅಂತ ನಿನ್ಗನ್ಸಿದ್ರೆ ಈ ಬೆಟ್ಟದ ಮೇಲಿರೋ ಪೆಟ್ರೋಲ್ ಬ್ಯಾಂಕ್ನ ಒಂದು ಸಲ ಜ್ಞಾಪಕ ಮಾಡ್ಕೊ. ಅಲ್ಲಿ ಯಾವಾಗ್ಲೂ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಮಾಡ್ಕೋ, ಅಲ್ಲಿ ಯಾವಾಗ್ಲೂ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ.